ಇನ್ನು ಕೊಡಗು ಜಿಲ್ಲೆಯ ವಿರಾಜಪೇಟೆ ತಾಲೂಕಿನಲ್ಲಿ ಮಾಕುಟ ಚೆಕ್ಪೋಸ್ಟ್ ಬಳಿಯೂ ಕೂಡ ಹೆಚ್ಚಿನ ರೀತಿಯಾದಂಥ ಚೆಕ್ಕನ್ನು ಮಾಡ್ತಾ ಇದ್ದಾರಲ್ಲಿ ನೋಡ್ತಾ ಇದ್ದಾರೆ ದೃಶ್ಯಾವಳಿಗಳನ್ನು. ಅಲ್ಲಿಂದ ನನ್ನ ಸಹೋದ್ಯೋಗಿಗೊಂದಿಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ ನೋಡಿ. ಪಕ್ಕದ ದೇವರನಾಡು ಕೇರಳ ರಾಜ್ಯದಲ್ಲಿ ದಿನವೊಂದಕ್ಕೆ 22,000 ಕೊರೋನಾ ಪ್ರಕರಣಗಳು ದಾಖಲಾಗ್ತಿವೆ. ಈ ಹಿನ್ನೆಲೆಯಲ್ಲಿ ಕೊಡಗಿನ ಗಡಿ ಭಾಗದಲ್ಲಿ ಇರತಕ್ಕಂಥ ವಿರಾಜಪೇಟೆ ತಾಲೂಕಿನ ಮಾಕುಟ ಚೆಕ್ಪೋಸ್ಟ್ನಲ್ಲಿ ನಿಂತಿದ್ದೀನಿ. ಇಲ್ಲಿ ದೃಶ್ಯದಲ್ಲಿ ನೀವು ನೋಡ್ಬೋದು, ಸಾಕಷ್ಟು ಕೇರಳಿಗರು ಕೊಡಗಿಗೆ ಆಗಮಿಸ್ತಾ ಇದ್ದಾರೆ. ಅವ್ರ ಹತ್ರ ಒಂದಷ್ಟು ವರದಿ ಇದ್ದರೆ ಮಾತ್ರ ಒಳಗೆ ಎಂಟ್ರಿ ಬಿಡ್ತಾ ಇದ್ದಾರೆ, ಇಲ್ಲದಿದ್ರೆ ಯಾವುದೇ ಕಾರಣಕ್ಕೂ ಬಿಡ್ತಾ ಇಲ್ಲ, ಅವ್ರನ್ನ ವಾಪಸ್ ಕಳಿಸ್ತಾ ಇದ್ದಾರೆ. ಸೊ ಸ್ವತಃ DHO ಅವರೇ ಜಿಲ್ಲಾ ಆರೋಗ್ಯಾಧಿಕಾರಿ ಆಗಿರ್ತಕ್ಕಂಥ ಮೋಹನ್ ಅವರು ಕೂಡ ತಪಾಸಣೆಯನ್ನು ಮಾಡ್ತಾ ಇದ್ದಾರೆ. ಅಂದರೆ ಗಡಿಯಲ್ಲಿ ನಾವು ಅಲರ್ಟ್ ಆಗಲೇಬೇಕಾಗುತ್ತೆ, ಯಾವುದೇ ಕಾರಣಕ್ಕೂ ಅಲರ್ಟ್ ಆಗದೇ ಇದ್ದರೆ ಕೊಡಗು ಜಿಲ್ಲೆಗೆ ಮತ್ತೊಂದು ಕಂಟಕ ಎದುರಾಗುತ್ತೆ ಅನ್ನೋ ದೃಷ್ಟಿಕೋನದಿಂದನೇ ಅವರು ಕೂಡ ಸ್ಥಳ ಪರಿಶೀಲನೆಯನ್ನು ಮಾಡಲಿಕ್ಕೆ ಖುದ್ದಾಗಿ ಬಂದಿರತಕ್ಕಂಥದ್ದು ನಾವು ಈ ದೃಶ್ಯದಲ್ಲಿ ನೋಡ್ಬೋದು. ಸಾಕಷ್ಟು ಜನರು ಕೂಡ ಈ ಒಂದು ಕೇರಳ ಮಾರ್ಗವಾಗಿ ಬಂದಿರತಕ್ಕಂಥದ್ದು ನೋಡಿ ಈ ದೃಶ್ಯದಲ್ಲಿ. ಎಷ್ಟು ಜನ ಬರ್ತಾ ಇದ್ದಾರೆ ಅಂದರೆ 16 ಕೂಡ ಬರ್ತಾ ಇದ್ದಾರೆ. ಕೊಡಗುಗೆ ಎಂಟ್ರಿ ಆಗಬೇಕು, ಕೊಡಗಿನಿಂದ ಬೇರೆ ಬೇರೆ ಮಾರ್ಗಕ್ಕೆ ತೆರಳುವಂಥವ್ರು ಕೂಡ ಅವರೆಲ್ಲರೂ ಕೂಡ ನೆಗೆಟಿವ್ ವರದಿ ಅಥವಾ ಫಸ್ಟ್ ಇಂಜೆಕ್ಷನ್ ಸೆಕೆಂಡ್ ಡೋಸ್ ಏನಾರು ತೆಗೆದವ್ರು ಮಾತ್ರ ಜಿಲ್ಲೆ ಒಳಗೆ ಎಂಟ್ರಿಯನ್ನು ಬಿಡ್ತಾ ಇರ್ತಕ್ಕಂಥದ್ದಿಲ್ಲ, ಯಾವುದೇ ಕಾರಣಕ್ಕೂ ಬಿಡ್ತಾ ಇಲ್ಲ. ಸೊ ಅವರೆಲ್ಲರ ಕೈಲೂ ಒಂದಷ್ಟು ರಿಪೋರ್ಟ್ ಇದೆ, ಆದರೆ ಕೆಲವರ ಹತ್ರ ರಿಪೋರ್ಟ್ ಇಲ್ಲ, ಟೆಸ್ಟಿಂಗ್ ಮಾಡಿಸಿದರೆ ರಿಪೋರ್ಟ್ ಇಲ್ಲ. ಹಾಗಾಗಿ ಅವರನ್ನು ಮತ್ತೆ ಕೇರಳಕ್ಕೆ ಕಳಿಸುವಂಥ ಪ್ರಯತ್ನವನ್ನು ಇಲ್ಲಿರ್ತಕ್ಕಂಥ ಕಂದಾಯ ಇಲಾಖೆಯರಾಗಿರ್ಬೋದು, ಆರೋಗ್ಯ ಇಲಾಖೆಯರಾಗಿರ್ಬೋದು, ಇವರು ಇದನ್ನು ಮಾಡ್ತಾ ಇರ್ತಕ್ಕಂಥದ್ದು ನಾವಿಲ್ಲಿ ದೃಶ್ಯದಲ್ಲಿ ನೋಡ್ಬೋದು. ಸೊ ಕೇರಳದಿಂದ ಬಂದಿರತಕ್ಕಂಥ ಗಾಡಿಗಳಿದು. ಸೊ ಇವರು ಕೂಡ ಬಂದು ಇಲ್ಲಿ ತಪಾಸಣೆಯನ್ನು ಮಾಡಬೇಕಾಗುತ್ತೆ, ತಪಾಸಣೆಯನ್ನು ಮಾಡಿ ಅವ್ರ ಹತ್ರ ವರದಿ ಇದ್ದರೆ ಮಾತ್ರ ಹೋಗಬೇಕಾಗುತ್ತೆ. ಇದು ಸುಮಾರು 100 ಗಾಡಿಗಳು ಕೂಡ ಪ್ರತಿನಿತ್ಯ ಇದೇ ಮಾರ್ಗವಾಗಿ ಕೊಡಗಿಗೆ ಎಂಟ್ರಿ ಕೊಟ್ಟು ತದನಂತರ ಬೇರೆ ಬೇರೆ ಮೈಸೂರು ಇರ್ಬೋದು, ಹಾಸನ ಇರ್ಬೋದು, ಇನ್ನಿತರ ಸ್ಥಳಗಳಿಗೂ ಕೂಡ ಹೋಗುವಂಥದ್ದು. ಸೊ ಇಲ್ಲಿ ದೃಶ್ಯದಲ್ಲಿ ನೋಡ್ಬೋದು ಗೂಡ್ಸ್ ಗಾಡಿಗಳು ಕೂಡ ಇದೆ. ಇಲ್ಲಿಂದ ಹಣ್ಣು ಹಂಪಲುಗಳು ಕೋಳಿ ಮೀನು ಇಂಥದ್ದೆಲ್ಲ ಈ ಮಾರ್ಗವಾಗಿ ಕೇರಳಕ್ಕೆ ಹೋಗುತ್ತೆ ಕರ್ನಾಟಕದಿಂದ. ಒಂದಷ್ಟು ಕೇರಳದಿಂದನು ಒಂದಷ್ಟು ನಾನ್ ವೆಜ್ ಕೂಡ ಈ ಕಡೆ ಕೊಡಗು ಜಿಲ್ಲೆಗೆ ಎಂಟ್ರಿ ಆಗುತ್ತೆ. ಆದರೆ ಅವ್ರ ಹತ್ರ ಇರಬೇಕಾಗಿದ್ದು ರ್ಯಾಪಿಡ್ ಟೆಸ್ಟ್ ಮಾಡಿಸಿರ್ತಕ್ಕಂಥದ್ದು ಕೂಡ ರಿಪೋರ್ಟ್ ಇಲ್ಲ. ಅಂದರೆ ಯಾವುದೇ ಮುಲಾಜಿಲ್ಲದೆ ಇಲ್ಲಿರ್ತಕ್ಕಂಥ ಆರೋಗ್ಯ ಅಧಿಕಾರಿಗಳು ವಾಪಸ್ ಕಳಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಒಂದಿಬ್ಬರಿಗೆ ಆಗಲೇ ಪಾಸಿಟಿವ್ ಇದ್ದವ್ರನ್ನು ಕೂಡ ಕ್ವಾರಂಟೈನ್ ಕೂಡ ಒಳಪಡಿಸಿರ್ತಕ್ಕಂಥದ್ದು ಆರೋಗ್ಯ ಇಲಾಖೆ. ಹಾಗಾಗಿ ಎಲ್ಲ ರೀತಿಯ ವ್ಯವಸ್ಥೆಗಳು ಕೂಡ ಆರೋಗ್ಯ ಇಲಾಖೆ ಮಾಡಿರ್ತಕ್ಕಂಥದ್ದು. ಮೇಯ್ನಾಗಿ ನಾವು ಇಲ್ಲಿ ಗಮನಿಸಬೇಕಾದ ಅಂಶ ಏನು ಅಂತಂದರೆ, ಇಲ್ಲಿ ಕೊಡಗು ಮತ್ತು ಕೇರಳದಲ್ಲಿರ್ತಕ್ಕಂಥ ಅನತಿದುರ್ದಲ್ಲಿರ್ತಕ್ಕಂಥ ಮಟನೂರು ಏರ್ಪೋರ್ಟ್ ಏನಿದೆ, ಮಟನೂರು ಏರ್ಪೋರ್ಟು ಇದು ಕೊಡಗಿಗೆ ತುಂಬ ಹತ್ತಿರವಾಗಿರ್ತಕ್ಕಂಥದ್ದು. ಹಾಗಾಗಿ ಏರ್ಪೋರ್ಟ್ಗೆ ಹೋಗುವವರು ಕೂಡ ಸಾಕಷ್ಟು ಜನರು ಕೂಡ ಈ ಒಂದು ಮಾರ್ಗದಿಂದನೇ ಹೋಗಬೇಕಾಗುತ್ತೆ. ಅಲ್ಲಿಂದ ಬರುವಂಥವ್ರು ಕೂಡ ಡ್ರೈವರ್ ಇರ್ಬೋದು ಅಥವಾ ಪ್ಯಾಸೆಂಜರ್ಸ್ಗಳಿರ್ಬೋದು ಅವರೆಲ್ಲರೂ ಕೂಡ ನೆಗೆಟಿವ್ ವರದಿ ಇದ್ದರೆ ಮಾತ್ರ ಏರ್ಪೋರ್ಟ್ನಲ್ಲೂ ಬಿಡ್ತಾರೆ. ಹಾಗಾಗಿ ವ್ಯವಸ್ಥಿತವಾಗಿ ಕೊಡಗು ಜಿಲ್ಲಾಡಳಿತ ಎಲ್ಲ ರೀತಿಯ ವ್ಯವಸ್ಥೆಗಳನ್ನ ಮಾಡಿಕೊಂಡು ಒಂದು ಕೋವಿಡ್ ನಿಯಮವನ್ನು ಫಾಲೋ ಮಾಡಬೇಕು, ಕೋವಿಡ್ ನಿಯಮವನ್ನು ಉಲ್ಲಂಘನೆ ಮಾಡಿದವ್ರಿಗೆ ವಾಪಸ್ ಕಳಿಸುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾ ಇದೆ. ಸೊ ಪಬ್ಲಿಕ್ TV ಸ್ಥಳಕ್ಕೆ ಬಂದು ರಿಯಾಲಿಟಿ ಚೆಕ್ ಮಾಡಿದಾಗ ಇದು ಬೆಳಕಿಗೆ ಬಂದಿರತಕ್ಕಂಥದ್ದು, ಯಾರನ್ನೂ ಮುಲಾಜಿಲ್ಲದೆ ವಾಪಸ್ ಕಳಿಸುವಂಥ ಪ್ರಯತ್ನವನ್ನು ಕೊಡಗು ಜಿಲ್ಲಾಡಳಿತ ಮಾಡ್ತಾ ಇದೆ. ಮಲ್ಲಿಕಾರ್ಜುನ್, ಪಬ್ಲಿಕ್ TV, ಮಡಿಕೇರಿ.